ಕಾಂಗ್ರೆಸ್ ನಾಯಕನ ಗೆಲ್ಲಿಸಲು ಬಿಜೆಪಿ ಸಂಸದನ ಕರೆ ಅಪ್ಪನ ಆಟದಿಂದ ಜ್ಯೋತಿ ಗಣೇಶ್ಗೆ ಟಿಕೆಟ್ ತಪ್ಪುತ್ತಾ ಬಸವರಾಜ್ ಎಡವಟ್ಟಿನಿಂದ ಸುಡು ಶಿವಣಗೆ ಬಿಜೆಪಿ ಟಿಕೆಟ್ ಸಿಗುತ್ತಾ ಎಸ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಸೋತರು ಕಾಂಗ್ರೆಸ್ನ ಎಲ್ ಎ ಮುದ್ದಾನ್ಮೇಗೌಡರಿಗೆ ಬಿಟ್ಟು ಇಲ್ಲಿ ದೇವೇಗೌಡರಿಗೆ ಟಿಕೆಟ್ ಕೊಡಲಾಯಿತು ಬಿಕಾಸ್ ಆಫ್ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ದೇವೇಗೌಡರು ಚುನಾವಣೆ ಹದಿನಾರು ಸಾವಿರ ಮತದಲ್ಲಿ ಸೋತರು ಜೆಡಿಎಸ್ನ ಮಾಜಿ ಕಾಂಗ್ರೆಸ್ನ ಮಾಜಿ ಶಾಸಕ ಜೆಡಿಎಸ್ನ ಹಳೆಯ ನಾಯಕ ಕೆ ಎನ್ ರಾಜಣ್ಣ ದೇವೇಗೌಡರ ವಿರುದ್ಧ ಕೆಲಸ ಮಾಡಿದ್ರು ಮೈತ್ರಿ ಆಗಿದ್ರು ಸಹ ಜೆಡಿಎಸ್ ಪಿ ಬಿಜೆಪಿ ಕೋಟಾಕ್ಸಿದ್ರು ಇದರ ಪರಿಣಾಮ ದೇವೇಗೌಡರು ಸೋತ್ರು ಬಸವರಾಜ್ ಗೆದ್ರು ಬಿಜೆಪಿ ಬಸವರಾಜ್ ಈಗ ಬಿಜೆಪಿ ಬಸವರಾಜ್ ತುಮಕೂರಿನ ಸಂಸದರು ಮಧುಗಿರಿಯಲ್ಲಿ ಮಾತನಾಡ್ತಾ ಒಂದು ಕಡೆ ಅಮಿತ್ ಶಾ ಬಂದು ಹಳೆ ಮೈಸೂರು ಭಾಗದಲ್ಲಿ ಪಕ್ಷಕ್ಕೆ ಅಧಿಕಾರಕ್ಕೆ ತರಬೇಕು ನಮ್ಮ ಮೊದಲ ಶತ್ರು ಜೆಡಿಎಸ್ ಎರಡನೇ ಶತ್ರು ಕಾಂಗ್ರೆಸ್ ಅಂತ ಹೇಳೋರೆ ಹಂಗಂತ ಹೇಳಿದ್ದು ಮೊದಲ ಶತ್ರು ಜೆ ಡಿ ಎಸ್ ಅಂತಂದರೆ ನಾವು ಹೋರಾಡಬೇಕಾಗಿರೋ ಜೆ ಡಿ ಎಸ್ ವಿರುದ್ಧ ನಾವು ಅಧಿಕಾರಕ್ಕೆ ಬರಬೇಕು ಅಂತ ಆದರೆ ಬಸವರಾಜ್ ಲೋಕಸಭೆಯಲ್ಲಿ ನಮಗೆ ಕೆ ಎನ್ ರಾಜಣ್ಣ ಸಪೋರ್ಟ್ ಮಾಡೋರು ಹಾಗಾಗಿ ಕೆ ಎನ್ ರಾಜಣ್ಣ ಗೆಲ್ಲಬೇಕು ಅನ್ನೋ ದಾಟೀಲಿ ಮಾತಾಡಿ ಇದೀಗ ಬಿಜೆಪಿ ನಾಯಕರಿಗೆ ಇರುಸು ಮುರುಸಿಗೆ ಕಾರಣ ಆಗಿದ್ದಾರೆ ಪಿಯಿಂದ ಗೆದ್ದಿರ್ತಕ್ಕಂಥ ಸಂಸದ ಮಧುಗಿರಿಲಿ ಮುಂದಿನ ಚುನಾವಣೆಯಲ್ಲಿ ಹನುಮಂತೇಗೌಡರು ಹೆಚ್ಚು ಕಮ್ಮಿ ಬಿಜೆಪಿ ಕ್ಯಾಂಡಿಡೇಟ್ ಆಗ್ಬೋದು ಇಲ್ಲಾಂದರೆ ಉಳೋರಾಗ್ಬೋದು ಬಹುತೇಕ ಹನುಮಂತೇಗೌಡರು ಅಂತ ಹೇಳ್ತವ್ರೆ ಬಿಜೆಪಿ ಅಭ್ಯರ್ಥಿಯ ಬಿಜೆಪಿ ಪರವಾಗಿ ಮತವನ್ನು ಕೇಳಿದೆ ಬಸವರಾಜ್ ಕಾಂಗ್ರೆಸ್ನ ಕೆ ಎನ್ ರಾಜಣ್ಣ ಪರವಾಗಿ ಅವ್ರನ್ನ ಗೆಲ್ಸಿದ್ರು ಒಳ್ಳೇದಾಗುತ್ತೆ ಗೆಲ್ಸಿ ಅಂತ ಹೇಳ್ತಾ ಇರೋದು ಬಿಜೆಪಿ ನಾಯಕರಿಗೆ ಇರಿಸ ಅದಕ್ಕಿಂತ ಹೆಚ್ಚಾಗಿ ಬಸವರಾಜ ಅವ್ರ ಮಗ ಜ್ಯೋತಿ ಗಣೇಶ್ ತುಮಕೂರು ಕ್ಷೇತ್ರದ ನಗರ ಕ್ಷೇತ್ರದ ಬಿಜೆಪಿ ಎಮ್ ಎಲ್ ಎ ಬಸವರಾಜ್ ಅವ್ರಿಗೆನೋ ವಯಸ್ಸಾಯಿತು ಮುಂದಿನ ಲೋಕಸಭೆ ಸ್ಪರ್ಧೆ ಮಾಡಲ್ಲ ಅದ್ರ ಮಗ ಜ್ಯೋತಿ ಗಣೇಶ್ ಪಿಯಿಂದ ಸ್ಪರ್ಧೆ ಮಾಡಬೇಕು ಈಗ ಬಸವರಾಜ್ ಅವ್ರ ಹೇಳಿಕೆ ಜ್ಯೋತಿ ಗಣೇಶ್ಗೆ ಒಂದು ರೀತಿಯ ಟಿಕೆಟ್ನಲ್ಲಿ ನಡಕ ಶುರುವಾಗಿದೆ ನಮ್ಮಪ್ಪ ಇರ್ನಾರ್ದು ಏನೇನೋ ಮಾತ್ರ ನಮಗೆ ಬುಡಕ್ ತಂದ್ರಲ್ಲಪ್ಪ ಅಂತ ಯಾಕೆಂದ್ರೆ ಅವ್ರ ಕಾಂಪಿಟೇಟರ್ ಸೌಡ ಶಿವಣ್ಣ ಮಾಜಿ ಸಚಿವರು ನಾಲ್ಕು ಸರಿ ಗೆದ್ದವರು ಕಳೆದ ಬಾರಿ ಅವ್ರಿಗೆ ಟಿಕೆಟ್ ಮಿಸ್ ಮಾಡಿ ಜ್ಯೋತಿ ಗಣೇಶ್ ಕೊಟ್ಟರು ಬಿಕಾಸ್ ಆಫ್ ಕೆಜೆ ಪಿಯಿಂದ ರನ್ಆರಪ್ಪಾಗಿದ್ದರು ಹದಿಮೂರಲ್ಲಿ ಅಂತ ಇದೀಗ ಬಸವರಾಜ ಅವ್ರ ಹೇಳಿಕೆಯಿಂದ ಜ್ಯೋತಿ ಗಣೇಶ್ ಅವರಿಗೆ ಈಗ ಟಿಕೆಟ್ ಮಿಸ್ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ ಯಾಕೆಂತಂದರೆ ಈ ರೀತಿಯ ಬಹಿರಂಗ ಹೇಳಿಕೆಗಳನ್ನ ಬಿಜೆಪಿಯವರು ಸಹಿಸಲ್ಲ ಯಾರೂ ಗತಿ ಇಲ್ಲ ತುಮಕೂರಲ್ಲಿ ಅಂತಂದರೆ ಅವ್ರಿಗೆ ಕೊಡ್ತೀರ ಜ್ಯೋತಿ ಗಣೇಶ್ಗೆ ಬಟ್ ಅಲ್ಲಿ ಭಾಳ ಚೆನ್ನಾಗಿ ಆಕಾಂಕ್ಷಿಗಳವರೇ ಅದರಲ್ಲೂ ಸೌಡು ಶಿವಣ್ಣ ಕೇಳ್ತವ್ರೆ ಸೊ ಹೀಗಾಗಿ ತಂದೆಯ ಕಾಂಗ್ರೆಸ್ ಪ್ರೀತಿಯಿಂದ ಮಗನ ಟಿಕೆಟ್ಗೆ ಭಂಗ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ ನಿಮ್ಮ ಪ್ರಕಾರ ಬಸವರಾಜ್ ಅವರು ಕಾಂಗ್ರೆಸ್ನ ಕೆ ಎನ್ ರಾಜಣ್ಣವ್ರನ್ನ ಗೆಲ್ಲಿಸಿ ಅನ್ನೋ ಹೇಳಿಕೆ ಜ್ಯೋತಿ ಗಣೇಶ್ಗೆ ನಾ ಡ್ಯಾಮೇಜ್ ಮಾಡುತ್ತಾ ಇಲ್ವಾ ಏನು ಕತೆ ದಮ್ಮು ತಾಕತ್ತು ಪ್ರದರ್ಶನ ಮಾಡಿ ಅಂತ ಕೇಳುವಂಥ ಬೊಮ್ಮಾಯಿಯವರು ತಮ್ಮ ಪಕ್ಷದ ಸಂಸದರ ಮೇಲೆ ಆ್ಯಕ್ಷನ್ ತಗೋತಾರ ನಳಿನ್ ಕುಮಾರ್ ಕಟೀಲ್ ಏನು ಮಾಡ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋನ ಯಾರು ಯೂಟ್ಯೂಬಲ್ಲಿ ನೋಡ್ತೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತೀರಿ ನಮ್ಮ ಪೇಜನ್ನು ಫಾಲೋ ಮಾಡಿ ಹೆಚ್ಚಿನ ಸುದ್ದಿಗಳಿಗಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕರ್ನಾಟಕ ಟಿ ವಿ ಡಾಟ್ ನೆಟ್ನ ಲಾಗಿನ್ ಆಗಿ ಧನ್ಯವಾದ